ಯಾರೋ ಮಾಡಿದ್ದು? ಸಾಗರ್ ಅಂತ ಅಂಕಲ್, ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಅವ್ರ ಮಗ. ಏನ ನನ್ನ ಮುಖ ನೋಡಿದ ತಕ್ಷಣ ನೀನು ಕೂತ್ಕೊಂಡ್ರೋ ಸೀಟು ಅಲ್ಲಾಡೋಯ್ತಾ? ಅಲ್ಲಾಡೋದಕ್ಕೆ ಇದು ಮುರಿದೋಗಿರೋ ಕುರ್ಚಿ ಅಲ್ಲ, ಸಿಂಹಾಸನ. ಏಯ್, ಹೇಳದೆ ಕೇಳದೆ ಒಳಗೆ ಬಂದಿರೋದೇ ಮೊದಲನೇ ತಪ್ಪು. ಹೋಗು ಆಚೆಗೆ. ನೋಡು, ನಿನ್ನ ಮಗ ನನ್ನ ಮಗನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಹಾಗೆ ಹೊಡೆದಿದ್ದಾನೆ. ನೀನು 1 ಅವರ್ ಟೈಮ್ ಕೊಡ್ತೀನಿ. ನಿನ್ನ ಮಗನಿಗೆ ನನ್ನ ಮಗನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೋದು ಹೇಳು. ಅಪ್ಪನಂತೆ ಮಗ ಕಣೋ, ನನ್ನನ್ ಕೆಣಕಿ ನೀನ್ ಜೈಲ್ ಪಾಲಾದೆ, ನನ್ ಮಗನ್ ಕೆಣಕಿ ನಿನ್ ಮಗ ಹಾಸ್ಪಿಟಲ್ ಪಾಲಾದ. ಏಯ್ ಏಯ್ ರಾಜಶೇಖರ್ ಮೂರ್ತಿ, ಅಪ್ಪ ಮಗ ಇಬ್ರು ಉಳಿಸೋದಿಲ್ಲ ನಾನು. ಇವತ್ತು ಪೊಲೀಸು ಪೊಲಿಟಿಕಲ್ ಪವರ್ ಇದೆ ಅಂತ ಎಗರಾಡ್ತಾ ಇದ್ದೀರಾ, ಮುಂದೊಂದ್ ದಿವಸ ಆ ಪವರ್ ನನ್ ಮುಂದೆನೆ ಬಿದ್ದಿರುತ್ತೆ. ನಿನ್ನಂತ ಜುಜುಬಿ ನನ್ ಮಗನ್ ಹೊಡೆಯಕ್ಕೆ ಅಷ್ಟೆಲ್ಲ ಪವರ್ ಯಾಕೋ? ನನ್ನ ಮಗ ಒಬ್ಬ ಸಾಕು. ಅಟ್ಟಹಾಸದಿಂದ ಮೆರಿತಾ ಇರೋ ನೀನು ನಿನ್ನ ಕುಟುಂಬನ ನಾನು ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸಂಪತ್ತೆ ಅಲ್ಲ ಕಣೋ. ನನ್ನ ಮನೆಯವ್ರ ಮೇಲೆ ಕೈ ಮಾಡೋದಿರ್ಲಿ, ನನ್ನ ಮನೆ ಗೇಟ್ ಒಳಗೆ ಕಾಲಿಟ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಹೋಗೋ ಆಚೆಗೆ. ಗೇಟ್ ಔಟ್ ಆಫ್ ಮೈ ಸೈಟ್. ಇವಾಗ ಹೋಗ್ತೀನಿ ಕಣೋ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ. ಇವತ್ತಲ್ಲ ನಾಳೆ ನಿನ್ನ ವಂಶ ಧ್ವಂಸ ಆಗೋದು ಈ ಸಂಪತ್ತಿನಿಂದಾನೆ.